ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಶುಭ ಮುಂಜಾನೆ. ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ. ಹೊಸ ದಿನ ದೇವರ ಕರುಣೆಯ ದಿನ, ಅನುಗ್ರಹದ ದಿನ, ಆಶೀರ್ವಾದದ ದಿನ. ಈ ದಿನವನ್ನು ಕರುಣಿಸಿದಂಥ ದಯಾಮಯನಿಗೆ ಸ್ತುತಿ ಸ್ತೋತ್ರ ವಂದನೆ ಮಹಿಮೆಯನ್ನು ಸಲ್ಲಿಸೋಣ. ಹಾಗೂ ಅವರ ಅನಂತ ಆಶೀರ್ವಾದಗಳು ಈ ದಿನದುದ್ದಕ್ಕೂ ನಮ್ಮ ಜೊತೆಯಲ್ಲಿರಲಿ, ನಮ್ಮನ್ನು ಹರಸಲಿ ಎಂದು ಅವರ ವಾಕ್ಯವನ್ನು ಆಲಿಸುವುದರ ಮೂಲಕ ಅವರ ಕೃಪೆಗೆ ಪಾತ್ರರಾಗೋಣ. ಇಂದಿನ ಸಂದೇಶ ಯೆರೆಮೀಯ ಪ್ರವಾದಿಯ ಗ್ರಂಥದಿಂದ, ಅಧ್ಯಾಯ 17 ವಚನ 5. ಇವು ಸರ್ವೇಶ್ವರನ ಮಾತುಗಳು. ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರಜನ್ಮದವರನ್ನೇ ತನ್ನ ಭುಜಬಲವೆಂದುಕೊಂಡು ಸರ್ವೇಶ್ವರನನ್ನೇ ತೊರೆಯುವಂತಹ ಹೃದಯವುಳ್ಳವನು ಶಾಪಗ್ರಸ್ತನು. ಪ್ರಭುವಿನ ವಾಕ್ಯ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿನ್ನ ಭರವಸೆ ದೇವರಲ್ಲಿಡು, ನಿನ್ನ ಭರವಸೆ ಹುಲು ಮಾನವರಲ್ಲಿ ಇಡಬೇಡ. ನಿನ್ನ ಭರವಸೆ ಆ ಸರ್ವೇಶ್ವರನಲ್ಲಿ ನೀನು ಇಡುವುದಾದಲ್ಲಿ ನಿನಗೆ ಶ್ರೀರಕ್ಷೆ, ಅನಂತ ಕೃಪೆ, ಅನಂತ ಆಶೀರ್ವಾದಗಳು ನಿನಗೆ ನೀಡಲಾಗುತ್ತೆ. ನೀನು ಹರಸಲ್ಪಡುವಿ, ಆಶೀರ್ವದಿಸಲ್ಪಡುವಿ ಎಂಬ ಕರೆ ಇಂದಿನ ಸಂದೇಶ ನಮಗೆ ಹೇಳ್ತಾ ಇದೆ. ಕೀರ್ತನೆ 118 ವಚನ 8 ಮತ್ತು 9. ಮನುಜರಲ್ಲಿ ಭರವಸೆ ಇಡುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವುದು ಹಿತ. ರಾಜರಲ್ಲಿ ಭರವಸೆ ಇಡುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವುದು ಹಿತ. ಪ್ರಭುವಿಗೆ ಸರಿಸಮಾನ ಯಾರೂ ಇಲ್ಲ. ನೀನು ಪ್ರಭುವಿನಲ್ಲೇ ಭರವಸೆ ಇಡು, ನೀನು ಹರಸಲ್ಪಡುವಿ ಎಂಬ ಕರೆಯನ್ನು ನಾವು ಆಲಿಸ್ತೀವಿ. ಕೀರ್ತನೆ 146 ವಚನ 3. ನಂಬಬೇಡ ಅಧಿಕಾರಿಯನ್ನು, ನೆಚ್ಚಬೇಡ ನರಮಾನವನನ್ನು, ಉದ್ಧರಿಸಲು ಅಸಮರ್ಥನವನು. ಯಾರನ್ನೂ ಕೂಡ ನೀನು ನೆಚ್ಚಿಕೊಂಡಿರಬೇಡ, ಯಾರನ್ನು ಕೂಡ ನೀನು ನಂಬಿರಬೇಡ. ನಿನ್ನನ್ನು ಹರಸುವವರು ಸರ್ವೇಶ್ವರ ಆಗಿರುವಾಗ ಯಾರ ಬಳಿಯಲ್ಲೂ ನೀನು ಓಡಬೇಡ, ನೀನು ಸರ್ವೇಶ್ವರನ ಬಳಿ ಓಡು, ಸರ್ವೇಶ್ವರ ನಿನ್ನನ್ನು ಹರಸ್ತಾರೆ. ನಾವು ಪುನಃ ಯೆಶಾಯ 2:22 ಓದ್ತೀವಿ. ನರಮಾನವರಲ್ಲಿ ಇಡದಿರು ಭರವಸೆಯನ್ನು, ಯಾವ ಗಣನೆಗೆ ಬಂದಾನು ಅವನು, ಮೂಗಿನಲ್ಲಿ ಉಸಿರಾಡುವ ಅಲ್ಪ ಪ್ರಾಣಿಯವನು. ಎಂಥ ಸುಸ್ಪಷ್ಟ ಸಂದೇಶ ಪ್ರಭು ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ನಾವು ಏನಿದ್ರೂ ಕೂಡ ಆ ದೇವರಲ್ಲಿ ಭರವಸೆ ಇಡು, ದೇವರನ್ನ ಸಂಪೂರ್ಣವಾಗಿ ವಿಶ್ವಾಸಿಸು, ದೇವರು ನಿನ್ನನ್ನು ಬಂಧನದಿಂದ ವಿಮುಕ್ತಗೊಳಿಸುವರು, ನಿನ್ನನ್ನು ಹರಸುವರು, ಆಶೀರ್ವದಿಸುವರು, ಕೃಪೆ ತೋರಿಸುವರು. ನಾವು ಈ ಲೋಕದಲ್ಲಿ ನಮಗೆ ಸಹಾಯ ಮಾಡಿದವರ ಹಿಂದೆ ಓಡ್ತೀವಿ, ಸರಿ. ಆದರೆ ಸಹಾಯ ಮಾಡಲು ಮನಸ್ಸನ್ನು ಕೊಟ್ಟ ಆ ದೇವರನ್ನು ನಾವು ಮರೆತು ಸಹಾಯ ಮಾಡಿದವರನ್ನು ಮಾತ್ರ ನಾವು ಜ್ಞಾಪಿಸಿಕೊಳ್ತೀವಿ. ಪ್ರಭುವಿನ ಕರುಣೆ ಇರುವ ನಿಮಿತ್ತ ಇನ್ನೊಬ್ಬ ನಿನಗೆ ಸಹಾಯ ಮಾಡಲು ಮುಂದೆ ಬರುತ್ತಾನೆ. ಹೀಗಿರುವಾಗ ಆ ದೇವರನ್ನು ಮರೆತು ಸಹಾಯ ಮಾಡುವವನನ್ನು ಮಾತ್ರ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಡ. ನೀನು ಯಾವುದೋ ವ್ಯಕ್ತಿಗಳ ಹಿಂದೆ ಓಡಬೇಡ, ದೇವರ ಹಿಂದೆ ಓಡು. ಯಾರನ್ನೋ ನೀನು ವ್ಯಕ್ತಿ ಪೂಜೆ ಮಾಡಬೇಡ, ದೇವರನ್ನ ನೀನು ಪೂಜೆ ಮಾಡು. ದೇವರು ನಿನ್ನನ್ನು ಹರಸ್ತಾರೆ. ಅವರಲ್ಲಿಟ್ಟ ಭರವಸೆಗೆ 100 ಬಡಿ ಸಂಭಾವನೆ ದೇವರು ನಿನಗೆ ವಿಶೇಷವಾಗಿ ಅಳೆದು ಕೊಡ್ತಾರೆ. ಈ ಒಂದು ವರದಾನ ಅನುಗ್ರಹ ದೇವರು ನಮಗೆ ಕೊಡಲಿ. ದೇವರನ್ನು ಹರಸುವ ಭಾಗ್ಯ ದೇವರು ನಮಗೆ ನೀಡಲಿ ಎಂದು ನಾವು ಕೇಳೋಣ. ತಂದೆಯಾದ ದೇವರೇ, ಈಗ ಈ ಮಕ್ಕಳನ್ನು ಹರಸಿ, ಆಶೀರ್ವದಿಸಿ, ಕೃಪೆ ತೋರಿ, ಪಾವನಗೊಳಿಸಿರಿ. ಪ್ರತಿದಿನ ಪ್ರತಿ ಕ್ಷಣ ಇವರು ನಿಮ್ಮಲ್ಲಿ ಭರವಸೆ ಇಟ್ಟು ನಿಮ್ಮ ಕೃಪೆಗೆ ಪಾತ್ರರಾಗಲು, ನಿಮ್ಮ ಕರುಣೆಗೆ ಪಾತ್ರರಾಗಲು ಬೇಕಾದ ವರದಾನ ಕರುಣೆ ಆಶೀರ್ವಾದಗಳನ್ನು ಕರುಣಿಸಿರಿ. ಇವರು ನಿಮ್ಮಲ್ಲಿ ಅನನ್ಯ ಭರವಸೆ, ಅನನ್ಯ ವಿಶ್ವಾಸದಲ್ಲಿ ಬಾಳಲು ಇವರಿಗೆ ಅನುಗ್ರಹಿಸಿರಿ. ಇವರನ್ನು ಎಲ್ಲಾ ಅಪಾಯ ಕೇಡುಗಳಿಂದ ಕಾಪಾಡಿ ಕಾದು ಸಂರಕ್ಷಿಸಿರಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.